Welcome to our channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 7ನೇ ತರಗತಿಯ 7ನೇ ಪದ್ಯವಾದ ತಿರುಕನ ಕನಸು ಎಂಬ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಈ ಪದ್ಯವನ್ನು ಮುಪ್ಪಿನ ಷಡಕ್ಷರಿ ಎಂಬ ಕವಿಗಳು ಬರೆದಿದ್ದಾರೆ. ಪಠ್ಯಪುಸ್ತಕದಲ್ಲಿನ ಅಭ್ಯಾಸಗಳನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ತಿರುಕನು ಎಲ್ಲಿ ಕನಸನ್ನು ಕಂಡನು? ಉತ್ತರ, ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು. ಪ್ರಶ್ನೆ 2, ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಉತ್ತರ, ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ಪ್ರಶ್ನೆ 3, ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ಉತ್ತರ, ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು. ಪ್ರಶ್ನೆ 4, ರಾಜ ಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ಉತ್ತರ, ಸುತರುಗಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕೆಂದು ರಾಜ ಲೋಲನಾಗಿ ಮಂತ್ರಿಗೆ ನುಡಿದನು. ಪ್ರಶ್ನೆ 5, ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ಉತ್ತರ, ತಿರುಕನ ಕನಸು ಈ ಪದ್ಯವನ್ನು ಮುಪ್ಪಿನ ಷಡಕ್ಷರಿಯವರು ಬರೆದಿದ್ದಾರೆ. ಮುಖ್ಯ ಪ್ರಶ್ನೆ ಅ, ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ, ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದ್ದರಿಂದ ಆ ಪುರಕ್ಕೆ ಹೊಸ ನಾಯಕನನ್ನು ಆಯ್ಕೆ ಮಾಡಿ ತರಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡುತ್ತಾರೆ. ಪ್ರಶ್ನೆ 2, ಇರುಕ ಒಡವಿಯಾಣ್ಮನಾದುದು ಹೇಗೆ? ಉತ್ತರ, ಪುರದ ರಾಜನು ಸತ್ತಾಗ ಅವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಹೊಸ ನಾಯಕನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟಿರುತ್ತಾರೆ. ಕರಿಯು ಎಲ್ಲ ಕಡೆ ಸುತ್ತಿ ತಿರುಕನಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಹೀಗೆ ತಿರುಕ ಪೊಡವಿ ಅಣ್ಣನಾಗುತ್ತಾನೆ. ಇಲ್ಲಿ ಪೊಡವಿ ಅಂತಂದರೆ ರಾಜ್ಯ, ಆಣ್ಮ ಅಂತಂದರೆ ರಾಜ. ಪ್ರಶ್ನೆ 3, ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಉತ್ತರ, ತಿರುಕನು ಕನಸಿನಲ್ಲಿ ರಾಜನಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ರಾಜವೈಭೋಗವನ್ನು ಅನುಭವಿಸುತ್ತಿದ್ದಾಗ ಶತ್ರು ಸೈನ್ಯದ ದಂಡು ಇದ್ದಕ್ಕಿದ್ದಂತೆ ತಿರುಕನ ಮೇಲೆ ಆಕ್ರಮಣ ಮಾಡಿದಂತೆ ಆಯಿತು. ಇದನ್ನು ಕಂಡು ತಿರುಕನು ಹೆದರಿ ಕಣ್ಣು ತೆರೆದನು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ, ತಿರುಕನು ರಾಜನಾದದ್ದು ಹೇಗೆ? ಉತ್ತರ, ತಿರುಕನೊಬ್ಬ ಊರ ಮುಂದಿನ ಮುರಿದು ಬಿದ್ದ ಧರ್ಮಶಾಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಪುರದ ರಾಜನು ಮರಣ ಹೊಂದಿದ್ದು ಅವನಿಗೆ ಗಂಡು ಮಕ್ಕಳಿಲ್ಲದ ಕಾರಣ ಇನ್ನೊಬ್ಬ ಹೊಸ ರಾಜನನ್ನು ಆಯ್ಕೆ ಮಾಡಬೇಕಾಗಿರುತ್ತದೆ. ಆಗ ಹೊಸ ರಾಜನ ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಕರಿಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೋ ಅವನೇ ರಾಜ ಎಂದು ನಿರ್ಧರಿಸಿ ಕರಿಯನ್ನು ಕಳುಹಿಸಿದಾಗ ಕರಿಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಆಗ ಇವನನ್ನು ಪುರದ ರಾಜನನ್ನಾಗಿ ಮಾಡಲಾಗುತ್ತದೆ. ಹೀಗೆ ತಿರುಕನು ಕನಸಿನಲ್ಲಿ ರಾಜನಾದನು. ಪ್ರಶ್ನೆ 2, ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ಉತ್ತರ, ತಿರುಕನು ಕನಸಿನಲ್ಲಿ ಪುರದ ರಾಜನಾಗುತ್ತಾನೆ. ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಉತ್ತಮವಾಗಿ ರಾಜ್ಯಭಾರವನ್ನು ಮಾಡುತ್ತಿದ್ದನು. ನಂತರ ಇವನಿಗೆ ಹೆಣ್ಣು ಗಂಡು ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು. ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆಯೇರಿ ಕುಳಿತು ಆಟ ಆಡುತ್ತಿದ್ದರು. ಹೀಗೆ ತಿರುಕ ಕನಸಿನಲ್ಲಿ ಉತ್ತಮವಾಗಿ ರಾಜ್ಯವನ್ನಾಳುತ್ತಿದ್ದನು. ಮುಖ್ಯ ಪ್ರಶ್ನೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಇದೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು. ನೋಡಿ, ದನದ ಮದವು ರಾಜ್ಯ ಮದವು, ತನುಜ ಮದವು ಯುವತಿ ಮದವು, ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿರ್ದನು. ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆಯಾಗೆ ಕನಸ ಕಾಣುತ್ತಿರ್ದು ಹೆದರಿ ಕಣ್ಣು ತೆರೆದನು. ಈ ರೀತಿಯಲ್ಲಿ ನೀವು ಸಹ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ. ಮುಖ್ಯ ಪ್ರಶ್ನೆ
ಮಾದರಿಯಂತೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ಇಲ್ಲಿ ಒಂದು ಮಾದರಿ ಕೊಟ್ಟಿದ್ದಾರೆ ನೋಡಿ, ತಿರುಕನ್ ಓರ್ವ ನೂರ ಮುಂದೆ. ಇದನ್ನು ಬಿಡಿಸಿ ಬರೆದಾಗ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ ಅಂತ ಆಗುತ್ತೆ. ಅದೇ ರೀತಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಬಿಡಿಸಿ ಬರೆಯೋಣ. ಮೊದಲ ಪದ ಹೊರಗಿರುತ್ತಲೊಂದು, ಹೊರಗಿ ಪ್ಲಸ್ ಇರುತ್ತಲು ಪ್ಲಸ್ ಒಂದು. ಎರಡನೆಯ ಪದ ವರಕುಮಾರರಿಲ್ಲದಿರಲು, ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ಮೂರನೆಯ ಪದ ಪೊಡವಿಯಾಣ್ಮನಾದನೆಂದು, ಪೊಡವಿ ಪ್ಲಸ್ ಆಣ್ಮನು ಪ್ಲಸ್ ಆದೆನು ಪ್ಲಸ್ ಎಂದು. ನಾಲ್ಕನೆಯ ಪದ ನಿಷ್ಠ ಸುಖದೊಳಿರಲವಂಗೆ, ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ. ಹಾಗಾದರೆ ವಿದ್ಯಾರ್ಥಿಗಳೇ, ಈ ಪದ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.